ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್. ಒಳಿತು ಮಾಡು ಮನುಷ್ಯ, ನೀ ಇರೋದು ಮೂರು ದಿವಸ. ನಾವಿರುವ ಈ ಮೂರು ದಿವಸದಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಒಳಿತನ್ನು ಮಾಡುವ ಪ್ರಯತ್ನವನ್ನ ನಾವು ಮಾಡಬೇಕು. ಬನ್ನಿ, ಇಂದಿನ ಮುಖ್ಯಾಂಶಗಳತ್ತ ನಾವು ಗಮನ ಹರಿಸೋಣ. ಇಂದಿನ ಮುಖ್ಯಾಂಶಗಳು: ಜೀಸಸ್ ವರ್ಷಿಪ್ ಟೀಮ್ ನಿಂದ ಎನ್ಎಸ್ ಬಾಟಲ್ಗಳ ವಿತರಣೆ, ದಿವಂಗತ ಊರು ಮುಂದಲ ನಾಗೇಂದ್ರಪ್ಪ ನೆನಪಿನಲ್ಲಿ ಆಹಾರ ಧಾನ್ಯ ವಿತರಣೆ, ಜೂನ್ 7ರವರೆಗೆ ಬಳ್ಳಾರಿ ಜಿಲ್ಲಾ ಸಂಪೂರ್ಣ ಲಾಕ್ಡೌನ್ ಮುಂದುವರಿಕೆ, ಕೋವಿಡ್ 3ನೇ ಅಲೆ, ಪೋಷಕರೇ ಮಕ್ಕಳ ಮೇಲೆ ಗಮನ ಇರಲಿ, ದ್ವಿತೀಯ ಪಿಯುಸಿಗೆ ಆನ್ಲೈನ್ ಪರೀಕ್ಷೆ, ವಿದ್ಯಾರ್ಥಿಗಳಿಂದ ತೀವ್ರ ವಿರೋಧ, ಕೋವಿಡ್ ನಿಂದ ಮೃತಪಟ್ಟ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ. ಪ್ರಿಯ ವೀಕ್ಷಕರೇ, ಕೋವಿಡ್ 2ನೇ ಅಲೆಯ ಹಬ್ಬರ ಹೆಚ್ಚಾಗಿರುವುದರಿಂದ ಕೋವಿಡ್ ಪಾಸಿಟಿವ್ ಪೇಷಂಟ್ಗೆ ಬಳಸುವ ರೆಮಿಡಿಸಿವಿರ್ ಇಂಜೆಕ್ಷನ್ಗೆ ಉಪಯೋಗಿಸುವ ಎನ್ಎಸ್ ಬಾಟಲ್ಗಳನ್ನು ಸಿಎಸ್ಐ ಪುನರುತ್ಥಾನ ದೇವಾಲಯದ ಜೀಸಸ್ ವರ್ಷಿಪ್ ಟೀಮ್ ತಂಡದವರು ಸುಮಾರು 200 ಎನ್ಎಸ್ ಬಾಟಲ್ಗಳನ್ನು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ದೇವರಾಜ್ ಇವರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಸುನಿಲ್, ಸಂತೋಷ್, ಸುಜಯ್ ಕುಮಾರ್, ಪ್ರಭಾಕರ್, ಮುತ್ತಣ್ಣ ಮುಂತಾದವರು ಹಾಜರಿದ್ದರು. ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಸಿರುಗುಪ್ಪ, ಈ ದಿನ ಪ್ರತ್ಯೇಕವಾಗಿ ಕೋವಿಡ್ 2ನೇ ಅಲೆ ವಿಪರೀತವಾಗಿ ಪಟ್ಟಣದಲ್ಲೆಲ್ಲ ವ್ಯಾಪಿಸುತ್ತಿದ್ದರಿಂದ ನಿಮಿತ್ತವಾಗಿ ಅನೇಕ ಸಾರ್ವಜನಿಕರು ತಾವೇ ಸ್ವಯಂ ಪ್ರೇರಿತರಾಗಿ ಮುಂದಾಳತ್ವ ವಹಿಸಿ ಆಸ್ಪತ್ರೆಗೆ ಮತ್ತು ಸಿರುಗುಪ್ಪ ಸಾರ್ವಜನಿಕರಿಗೆ ಶಕ್ತಿ ಮೀರಿ ದೇಣಿಗೆ ನೀಡಿ ಸಹಕಾರ ಮಾಡಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ದಿವಂಗತ ಊರು ಮುಂದಲ ನಾಗೇಂದ್ರಪ್ಪನವರ ನೆನಪಿನಲ್ಲಿ ಅವರ ಧರ್ಮಪತ್ನಿಯಾದ ಶ್ರೀಮತಿ ಪಾರ್ವತಮ್ಮ ಹಾಗೂ ಅವರ ಸಹೋದರರಾದ ವಿ ವೆಂಕಟೇಶ್ ರವರು ಬಡ ಕುಟುಂಬಗಳಿಗೆ ಆಹಾರ ಧಾನ್ಯವನ್ನು ವಿತರಣೆ ಮಾಡಿದರು. ಪ್ರಿಯ ವೀಕ್ಷಕರೇ, ಮೇ 31ರವರೆಗೆ ಬಳ್ಳಾರಿ ಜಿಲ್ಲೆ ಸಂಪೂರ್ಣ ಲಾಕ್ಡೌನ್ ಅನ್ನು ಘೋಷಣೆ ಮಾಡಲಾಗಿತ್ತು. ಈ ಸಂಪೂರ್ಣ ಲಾಕ್ಡೌನ್ ಜೂನ್ 7ರವರೆಗೆ ಮುಂದುವರಿಯಲಿದೆ ಎಂದು ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಪವನ್ ಕುಮಾರ್ ಮಾಲಾ ಪಾಟೀಲ್ ರವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಕೋವಿಡ್ 3ನೇ ಅಲೆ ಪ್ರಾರಂಭವಾದರೆ ಅದು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಲಿದೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಗಮನವನ್ನು ವಹಿಸಬೇಕು, ಅವರ ಕಾರ್ಯಚಟುವಟಿಕೆಗಳ ಮೇಲೆ ನಿಗವನ್ನು ಇಡಬೇಕು ಎಂಬ ಕಿವಿಮಾತನ್ನು ಸಿರುಗುಪ್ಪ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾ ದೇವರಾಜರವರು ಹೇಳಿದರು. ಪ್ರಿಯ ವೀಕ್ಷಕರೇ, ಕರ್ನಾಟಕ ಸರ್ಕಾರವು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ವಾರ್ಷಿಕ ಪರೀಕ್ಷೆಯನ್ನು ನಡೆಸುವ ಚಿಂತನೆಯನ್ನ ಮಾಡುತ್ತಿದೆ. ಆದರೆ ಇದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಕೋವಿಡ್ 19ರಿಂದ ಮೃತಪಟ್ಟಂತ ಕುಟುಂಬ ವರ್ಗದವರಿಗೆ ಕೇಂದ್ರ ಸರ್ಕಾರವು 4 ಲಕ್ಷ ರೂಪಾಯಿಗಳನ್ನು ಸಹಾಯಧನವಾಗಿ ಘೋಷಿಸಿದೆ. ಈ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸಹಾಯಧನವನ್ನು ಪಡೆಯಬಹುದು. ಆತ್ಮೀಯ ವೀಕ್ಷಕರೇ, ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ. ಸುದ್ದಿಗಾಗಿ ಕಾಯ್ತಾ ಇರಿ ಸುದ್ದಿಯ ಸಾರಥಿ ಸಿಡದೆದ್ದ ಸಿಂಹ, ಕನ್ನಡ ಸುದ್ದಿವಾಹಿನಿ. ಎಲ್ಲರಿಗೂ ನಮಸ್ಕಾರಗಳು.